ಹೇಳಿರಿ ಆ ಕಲ್ಲು ಹೇಳಿರಿ ಅದ ಅದಲ್ಲಿ ಹೋಗೋದು ನೋಡಿ ಅಲ್ಲಿ ಕ್ಯಾಮ್ರಾಮನ್ ಎಲ್ಲ ವಿಡಿಯೋ ಅಂತ ಹೇಳಿ ಕೆಲಸ ಮಾಡೋರು ಅಲ್ಲಿ ಮೆಸೇಜ್ ಆನ್ ಮಾಡ್ತಾವ್ರಿ ಇವರು ವಿಡಿಯೋ ಸಾಹೇಬ್ರು ಫೋನ್ ಮಾಡಿದ್ರಾ ಕಾಲು ಕಾಲು ಈ ಕಲ್ಲು ಎಳಿಬೇಕು ಈ ಕಲ್ಲ ಇಲ್ಲಿ ಗಿಡ ಹಿಂದು ನೋಡಿ ರಾಮಾಚಾರ್ಯ ಬೈಲ ಬಂದಿದೀವಲ್ಲ ಸುಮ್ಮನೆ ಏನೋ ಆಗಿ ಬಂದು ಅದು ಹಿಂಗೆ ಮಾಡ್ರ ಅಂತ ಇರ್ಬೋದು
ಸ್ವೈಪರು ಬರೀ ಅಯ್ಯೋ ಯಾವ ಏಟ್ ತಲೆ ಮೇಲೆ ಏಟ್ ಬಿಡಲಿಲ್ಲ, ಶರೀರ ಮೇಲೆ ಹೊಡೆದು ಅಷ್ಟೇ ಏಟು. ಏನು ಸೌಂಡ್ ಹಿಂಗೆ ಮಾಡ್ತಿದ್ದಾರದು? ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ? ಏನು ಗೊತ್ತಾ ಅಲ್ಲಿ? ಹ್ಞೂ, ಉಸಿರು ಗಿಸ್ರು ತೋಕೋದು, ಹೆಣ್ಣು ತೋಕೋದು, ಅವೆಲ್ಲ ಏನು ವರ್ಕ್ ಆಗಲ್ಲ. ಹೌದಾ? ಇದೇನಿದ್ರು ಬೈಟ್ ಮಾಡಬೇಕು, ಕಚ್ಚಬೇಕು, ಪಾಯ್ಸನ್ ಬಿಡಬೇಕು. ಇದು ಕಚ್ಚಬೇಕು, ಪಾಯ್ಸನ್ ಬಿಡಬೇಕು ನಮಗೆ. ಆಯ್ತಾ, ಬೈಟ್ ಮಾಡಿದ್ವಿ, ಪಾಯ್ಸನ್ ಬಿಡಬೇಕು. ಪಾಯ್ಸನ್ ಬಿಟ್ರು ಇದು ಎರಡು ಅವರ್ ಟೈಮ್ ಇರ್ತದೆ. ನಮ್ಮ ಭಾರತದಲ್ಲಿ ಏಳನೇ ಸ್ಥಾನದಲ್ಲಿ ಐತಿ ಇದು ಪಾಯ್ಸನ್. ನೀವು ಹೇಳ್ತೀಯಲ್ಲ ಗುರು ಎಗರಲ್ಲ ಅಂತ, ಇಲ್ಲಿಂದ ಅಲ್ಲಿಗೆ ಎಗರ್ತು ನಿಂತೈತಿ. ಹಾಂ, ಗೊತ್ತಾಯ್ತು ಅಲ್ಲ ಹೇಳಿದ್ದು. ಫ್ರೆಂಡ್ಸ್, ಸಂರಕ್ಷಣೆ ಆಯಿತು. ಇಲ್ಲ ಏನಿದ್ರು ನೆಕ್ಸ್ಟ್ ಬಿಡೋ ವಿಡಿಯೋ. ಜಯ ಆಂಜನೇಯ. ಫ್ರೆಂಡ್ಸ್ ಎಲ್ಲರೂ ನಮಸ್ತೆ. ಇದು ಆಗಲ್ಲೇ ಬಟ್ಟು ಲಕ್ಷ್ಮಣ್ ಗೌಡರು
ಸಬ್ ಇನ್ಸ್ಪೆಕ್ಟ್ರು ಅವರು ಮನೆ ಕಟ್ಸ್ತಾ ಇದ್ರು, ಅದ್ರ ಕಲ್ಲು ಅದ್ರ ಪಕ್ಕ ಕಲ್ಲು ಹಾಕಿದ್ರು, ಕಲ್ಲು ಕೆಳಗಿತ್ತು. ರಸಲ್ ಸ್ವೈಪರ್ ಕನ್ನಡದಲ್ಲಿ ಕೊಳಕ್ ಮಂಡ. ನಮ್ಮ ಭಾರತದಲ್ಲಿ ಅತಿಯಾದ ವಿಷ ಜಾಸ್ತಿ ಅಂದರೆ ಇದೇ. ಇದು ನೋಡಿದ್ರೆ ಜನ ಎದುರ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಸಂರಕ್ಷಣೆ ಮಾಡ್ಕೋ ತಗೊಬಂದು ಈಗ ಒಂದು ಒಳ್ಳೆ ಪರಿಸರ ನೇಚರು ಅಲ್ಲಿ ರಿಲೀಸ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ಎಲ್ಲ ನಮ್ಮ ಈಗ ನಮ್ಮ ರಾಮನಗರದಲ್ಲಿ, ನಮ್ಮ ರಾಮನಗರ ಕ್ಷೇತ್ರದಲ್ಲಿ, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮನೆ ಪೇಷಂಟ್ ಕಳಿಸಿದೆ. ಸ್ನೈಕ್ ಬೈಟ್ ಆಗಿತ್ತು ಅವ್ರಿಗೆ, ಕೊಳಕ್ ಮಂಡಲ ಕಚ್ಚಿತ್ತು ಅವ್ರಿಗೆ, ನಾಗರಾವ್ ಕಚ್ಚಿತ್ತು. ಅಲ್ಲಿ ಟ್ರೀಟ್ಮೆಂಟ್ ಆಯ್ತು ಅಷ್ಟೇ, ಆದರೆ ಟ್ರೀಟ್ಮೆಂಟ್ ಕೊಡಲಿಲ್ಲ. ಅಲ್ಲಿ ಕೇಳಿದ್ರೆ ಸ್ಪೆಷಲ್ ವಾರ್ಡ್ ಇಲ್ಲ ಸಾರ್ ಅಂತಾರೆ, ಮಂಡ್ಯಕ್ಕೆ ಬರ್ಕೊಡ್ತಾರೆ. ಈಗ ನಾವು 2 ಅವರ್ ನಮ್ಮ ಟೈಮ್ ಇರ್ತದೆ ಅಂದ್ಕೊಳ್ಳಿ, ಅಲ್ಲಿಗೋಗಿ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅರ್ಧ ಗಂಟೆ ಇಟ್ಕೊಂಡು ಅಲ್ಲಿ ಸಣ್ಣ ಪುಟ್ಟ ಇಂಜೆಕ್ಷನ್ ತೊಗೊಂಡು ಆಂಬ್ಯುಲೆನ್ಸ್ ಬಂದು ನಮ್ಮನ್ನ ಕರ್ಕೋಗೋದಕ್ಕೆ 1.5 ಅವರ್ ಬೇಕು. 1.5 ಅವರು ಇಲ್ಲೊಂದು ಅರ್ಧ ಗಂಟೆ 2 ಅವರು ಉಳಿದ್ರು ಉಳಿದೋ ಇಲ್ಲಾಂದ್ರೆ ಇಲ್ಲ. ಅದು ತಗೊಳ್ಳೋ ಜವಾಬ್ದಾರಿ ಯಾರು? ಅದಕ್ಕೆ ನಂದು ಒಂದು ರಿಕ್ವೆಸ್ಟು, ನಮ್ಮ ರಾಮನಗರದಲ್ಲಿ ನಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಒಂದು ಸ್ನೇಹಕ್ಕೆ ಹಾವು ಕಚ್ಚಿದ್ರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗಬೇಕು ಅಂತ ನನ್ನ ರಿಕ್ವೆಸ್ಟು. ಎಲ್ಲರಿಗೂ ಹೇಳ್ತೀನಿ, ನಮಗೆ ಈಗ ನೋಡಿ ನಮ್ಮ ರಾಮನಗರದಲ್ಲಿ ಸುಮಾರು ಜನ ಹಾವು ಕಚ್ಚಿಸೋಕಾಗಿದ್ದಾರೆ. ಯಾಕಂದರೆ ಅಲ್ಲಿ ಸ್ಪೆಷಾಲಿಟಿ ಇಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಲ್ಲಿ ICU ವಾರ್ಡ್ ಹಾಕಬೇಕು, ICU ವಾರ್ಡ್ ಮಾಡಲೇಬೇಕು. ಸರಿ, ಇಲ್ಲ ಮಾಡಿ. ಸ್ನೇಹಿತರೆ ನೋಡಿದ್ರಲ್ಲ, ಇದೆ ಕೊಳಕ್ ಮಂಡಲ ರಸಲ್ ಸ್ವೈಪರು. ನಾವು ಯಾವುದೇ ಹಾವು ಜೊತೆ ಆಟಾಡ್ಬೋದು, ಇಲ್ಲ ಅದನ್ನ ಒಂಚೂರು ಭಯ ಇಲ್ಲದೇ ತಂದು ಬಿಡ್ಬೋದು. ಆದರೆ ಈ ಕೊಳಕ್ ಮಂಡಲ ಮಾತ್ರ ಭಾರಿ ಡೇಂಜರು. ಅಲ್ಲಿಂದ ಸಂರಕ್ಷಣೆ ಮಾಡೋ ತಂದು ಬಿಟ್ಟಾಯಿತು, ಅದು ಹೋಯ್ತು, ತುಂಬ ಖುಷಿಯಾಯ್ತು ನನಗೆ. ಮತ್ತು ನಿಮಗೆಲ್ಲ ತುಂಬ ರಿಕ್ವೆಸ್ಟು, ನಮ್ಮ ರಾಮನಗರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ICU ವಾರ್ಡ್ ಮಾಡಬೇಕು, ಹಾವು ಕಚ್ಚಿದ್ರೆ ಪಕ್ಕ ಟ್ರೀಟ್ಮೆಂಟ್ ಸಿಗಬೇಕು ಅಂಥದ್ದೇನೋ ಮಾಡಿ. ಏನೆಲ್ಲ ಮಾಡ್ತೀರ ಅದೊಂದು ಮಾಡಿಸಿ, ನಿಮಗೆಲ್ಲ ಒಳ್ಳೆಯದಾಗ್ತಿದೆ. ಸರಿ ಫ್ರೆಂಡ್ಸ್, ಜಯ ಆಂಜನೇಯ.